ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ತನ್ಮಾತ್ರದಲ್ಲಿ 14ನೇ ಪದ್ಯ ಎರಡು ಸಾವಿರದೆಂಟು ರೂಪವನರಿತು ಸರ್ವ ಪದಾರ್ಥದಲ್ಲಿ ಸಿರಿ ವರನ ಪೂಜೆಯ ಮಾಡುವರಗಳ ಬೇಡುಕೊಂಡಾಡು ಬರಿದ ಜಲದಲ್ಲಿ ಮುಳುಗಿ ಬಿಸಿಲುಳು ಬೆರಳ ನೆನೆಸಿದರೇನು ಸದ್ಗುರು ಹಿರಿಯರನು ಸರಿಸದೆ ಮರ್ಮ ಅರಿಯದಿಹನರನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎರಡು ಸಾವಿರದ ಎಂಟು ರೂಪಗಳನ್ನು ಭಾರಭೃತ್ರೂಪ ಆಧಾರ ಆಧೇಯ ಈ ರೂಪಗಳನ್ನು ತಿಳಿದುಕೊಂಡು ಅರಿತು ಅಂದರೆ ತಿಳಿದುಕೊಂಡು ಸರ್ವ ಪದಾರ್ಥದಲ್ಲಿ ಎಲ್ಲ ಕಡೆಗೂ ಎಲ್ಲ ಪದಾರ್ಥಗಳಲ್ಲಿ ಸಿರಿವರನ ಪೂಜೆಯ ಮಾಡು. ಸಿರಿವರ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪೂಜೆಯನ್ನು ಮಾಡಿ ವರಗಳ ಬೇಡು. ಆಮೇಲೆ ಅವನ ಹತ್ರ ಬೇಡಿಕೆ ಕೊಂಡಾಡು. ನಿನಗೆ ಕೊಂಡಾಡುವುದಿದ್ದರೆ ಸ್ತುತಿ ಮಾಡುವುದಿದ್ದರೆ ಅವನನ್ನು ಕೊಂಡಾಡು. ಅದಕ್ಕೆ ದಾಸರು ಒಂದು ಕಡೆ ಹೇಳಿದರು, ಬೇಡಿದರೆ ಎನ್ನೊಡೆಯ ನಾ ಬೇಡುವೆ. ಅವರಿಬ್ಬರಿಗೆ ಯಾಕೆ ಬೇಡಲಿಕ್ಕೆ ಹೋಗ್ತೀಯ? ನಿನಗೇನು ಬೇಕಾಗಿದೆ ಆ ಪರಮಾತ್ಮನಿಗೆ ಬೇಡಿಕೊಡ್ತಾನೆ. ಪಾಡಿದರೆ ಎನ್ನೊಡೆಯ ನಾ ಪಾಡು. ನೋಡ್ರಿ, ನಿನಗೆ ಹೊಗಳಬೇಕಾಗಿದೆ, ಸ್ತುತಿ ಮಾಡಬೇಕಾಗಿದೆ ಅವರಿವರನ್ನ. ನೋಡಿ, ಯಾರಿಂದ ಬೇಕಾಗಿದೆ? ಅವರಿಗೆ ನೀನೇ ರಾಜ, ನೀನೇ ಹಾಗೆ ಸ್ತುತಿ ಮಾಡ್ತೀವಿ, ತಪ್ಪದು. ಅವರಲ್ಲಿ ಇದ್ದುಕೊಂಡು ಕೊಡುವವನು ಈ ಪರಮಾತ್ಮನೇ. ಅದರಿಂದ ಪಾಡಿದರೆ ಎನ್ನೊಡೆಯನ ಪಾಡುವೆ. ಬೇಡಿ ಬೇಸರಿಸುವೆ ಅವನಿಗೆ ಬೇಡ್ರಿ. ಹೇಗೆ ಸಣ್ಣ ಮಕ್ಕಳು ತಮಗೇನಾದ್ರು ಬೇಕಾಗಿದ್ದರೆ ಅಪ್ಪ ಅಮ್ಮನಿಂದ ತಿರ್ಕೋತಿರ್ತಾವೆ, ಅದು ಬೇಕು ಅದು ಬೇಕು ಅದು ಬೇಕು ಅನ್ಕೋತ. ಆವಾಗ ತಂದೆ ತಾಯಿಗಳು ಕೊನೆಗೆ ತಗೋ ಅಂತ ಹೇಳ್ಕೊಳ್ತಾರೆ. ಹಾಗೆ ನೀನು ಕಾಡಬೇಕಾಗಿದೆಯಲ್ಲ, ಬೇಡ ಅವನಿಗೆ. ಅವನಿಗೆ ಮತ್ತೆ ಮತ್ತೆ ಬೇಡು. ಕಾಡೋದಂದ್ರೆ ಏನು? ಮತ್ತೆ ಮತ್ತೆ ಬೇಡು ಅವನಿಗೆ. ಅವರಿವರಿಗೆ ಬೇಡಕ್ಕೆ ಹೋಗಬೇಡ. ಸಿರಿವರನ ಪೂಜೆಯ ಮಾಡು. ಎಲ್ಲ ಕಡೆಗೂ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಪೂಜೆಯನ್ನು ಮಾಡು. ವರಗಳ ಬೇಡು, ಅವನಿಗೆ ಬೇಡ್ಕೋ. ಅವನನ್ನೇ ಸ್ತುತಿ ಮಾಡು. ಕೊಂಡಾಡು ಅಂದರೆ ಅವನ್ನೇ ಸ್ತುತಿ ಮಾಡು. ಅದನ್ನು ಬಿಟ್ಟು ಬರಿದೆ ಜಲದಲ್ಲಿ ಮುಳುಗಿ, ನೀರಿನಲ್ಲಿ ಮುಳುಗಿ ಬಿಸಿಲೊಳು ಬೆರಳ ನೆನೆಸಿದರೇನು. ಹಾಗಾದ್ರೆ ಮಾಡೋರೆಲ್ಲ ಹಂಗಂತಲ್ಲ. ನೀನು ಅರ್ಥ ತಿಳಿದುಕೊಳ್ಳಾರದೆ ಒಂದು ಸ್ನಾನ ಮಾಡಬೇಕಾಗಿದ್ದರೆ ನಾನು ನಿಮಗೆ ಹೇಳ್ತೀನಿ ಮಂತ್ರಗಳು. ಅವ್ರು ಹೇಳಿದ್ರು ನೀವೇನಂತೀರಿ, ಸ್ನಾನ ಬೇಡ ಅಂತೀರಿ, ಇದೇ ಬೇಡ ನೋಡ್ರಿ. ಅದು ನೀರು ಜಡ, ನನ್ನ ದೇಹವು ಜಡ. ಒಂದು ಜಡ ಇನ್ನೊಂದು ಜಡವನ್ನು ಎಂದೂ ಶುಚಿ ಮಾಡೋದಿಲ್ಲ, ಪವಿತ್ರ ಮಾಡೋದಿಲ್ಲ. ಆ ನೀರಿನಲ್ಲಿರುವಂತಹ ಪರಮಾತ್ಮ, ನನ್ನ ದೇಹದಲ್ಲಿರುವಂತಹ ಪರಮಾತ್ಮನ ನಾಮ ನೆನೆಸಿದಾಗ ಆ ನಾಮ ನಮ್ಮನ್ನು ಪವಿತ್ರ ಮಾಡ್ತಾ ಇದೆ. ಅದಕ್ಕೆ ಗಂಗೆ ನೋಡ್ರಿ, ಮನೆಯಲ್ಲೇ ಬಕೆಟಿನಲ್ಲೇ ನೀರಿನಲ್ಲೇ ಸ್ನಾನ ಮಾಡುವ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾಂಶ ತೈರಪೇ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸ ಗಚ್ಚತೆ. ನೋಡ್ರಿ ಹೇಳ್ತಾರೆ, ನೀನು ಬಕೆಟ್ ನೀರಿನಲ್ಲೇ ಸ್ನಾನ ಮಾಡ್ತಾ ಇದೀಯ, ಗಂಗಾ ಗಂಗಾ ಅಂತ ಕರೆದು ಸಾಕು. ಅವಳು ಎಷ್ಟೋ ಯೋಜನೆ ದೂರದಲ್ಲಿದ್ದಾಳೆ, ನೀನು ಇಲ್ಲಿ ಮುಂಬೈಯಲ್ಲಿದ್ದೆ, ನೀ ಯಾವುದೋ ಊರಲ್ಲಿದ್ದೆ. ಆ ಗಂಗಾ ದೂರದಲ್ಲಿದ್ದಾಳೆ, ಕಾಶಿ ಗಯಾ ಪ್ರಯಾಗ ಅಲ್ಲಿದ್ದಾಳೆ. ಆದರೂ ನೀನು ಗಂಗಾ ಅಂತ ಕರೆದು ಸಾಕಲ್ಲಿ ಬರ್ತಾಳಂತವು. ಯೋಜನಾಂಶ ತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ, ನಿನ್ನ ಎಲ್ಲ ಪಾಪಗಳು ಹೋಗುತ್ತೆ ಅಂತ ಹೇಳ್ತಾರೆ. ವಿಷ್ಣು ಲೋಕಂಸ ಗಚ್ಚತೆ ನಂದಿನಿ ನಲಿನಿ ಸೀತಾ ಮಾಲತೇ ಚ ಮಲಾಪಃ ಗಂಗಾ ತ್ರಿಪಥಗಾಮಿನಿ ತ್ರಿದಶೇಶ್ವರಿ ವಿಷ್ಣು ಪಾದಾಬ್ಜ ಸಂಭೂತ ಜಾಹ್ನವಿ ಭಾಗೀರಥೆ ಭೋಗವತೆ. 12 ನಾಮಗಳಿವೆ ಅವು ಆಕೆಗೆ. ಈ ದ್ವಾದಶೈತಾನಿ ನಾಮಾನಿ ಯಹ ಪಟೇ ಶುಣಿಯಾದಪಿ ಹೇಳ್ತಾ ಇದ್ದಾರೆ. ಯಾವ ಈ 12 ನಾಮಗಳನ್ನು ಸ್ನಾನ ಮಾಡುವಾಗ ನೆನೆಸು. ನೀನು ಎಲ್ಲಿದ್ದೀಯ ಅಲ್ಲೇ ಬರ್ತಾಳವು.
ಅವಳು ಅಲ್ಲೇ ಬಂದು ನಿನ್ನನ್ನು ಪವಿತ್ರಳನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸ್ನಾನ ಮಾಡುವಾಗ ಆ ಪರಮಾತ್ಮನನ್ನು ನೆನೆಸಿರಿ. ಆ ಗಂಗೆ ಅಂತರ್ಗತನಾಗಿ ಆ ಗಂಗೆ ಏನು ಅವನ ಪರಮಾತ್ಮನ ತ್ರಿವಿಕ್ರಮನ ಪಾದದಿಂದಲೇ ಬಂದಿದೆ. ಅದು ಪಾದೋದಕ ಪರಮಾತ್ಮನ ಪಾದದ ನೀರು, ಪವಿತ್ರವಾದ ನೀರು. ನೀನು ಸ್ನಾನ ಮಾಡುವಾಗ ನೆನೆಸಿದರೆ ಅಲ್ಲಿಯೇ ಬಂದು ನಿನ್ನನ್ನು ಪವಿತ್ರಳನ್ನಾಗಿ ಮಾಡ್ತಾಳೆ. ಅದನ್ನು ಬಿಟ್ಟು ಯೂಶ್ವಲಿ ನಾವು ನೋಡ್ತೇವೆ, ಬಚ್ಚಲ ಮನೆಗೆ ಹೋದ್ರೆ ಸಾಕು ಇನ್ನಿಲ್ಲದ ಎಲ್ಲ ಹಾಡುಗಳು ಬರ್ತಾವೆ ನೋಡಿ. ಆವಾಗೇ ಎಲ್ಲ ನೆನಪಾಗ್ತಾವೆ, ಇವರೇನು ಸ್ನಾನ ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಅಂತ ಅನಿಸಿರ್ಬೇಕು. ಮಂತ್ರಗಳು ಬರೋದಿಲ್ಲ ಎಲ್ಲ ಹಾಡುಗಳು. ಅದ್ರ ಬದಲಾಗಿ ದೇವರನ್ನು ನೆನೆಸಿ. ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಸುಲಭವಾಗಿದ್ದದ್ದನ್ನೇ ಕಷ್ಟವನ್ನಾಗಿ ಮಾಡ್ಕೋತಾ ಇದ್ದೀವಿ. ಪರಮಾತ್ಮನ ನೆನೆಸಿ ಎಲ್ಲ ಸರಿಯಾಗತ್ತೆ. ಅದಕ್ಕೆ ಹೇಳಿದ್ರು ಬರೀದೇ ಜಲದಲ್ಲಿ ಮುಳುಗೆ. ನೋಡ್ರಿ ಗಾಯತ್ರಿ ಮಂತ್ರವನ್ನು ಮಾಡ್ತಾ ಇದ್ದೇವೆ, ಗಂಡಸರು ಗಾಯತ್ರಿ ಮಂತ್ರವನ್ನು, ಹೆಂಗಸರು ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಆ ಸವಿತೃನಾಮಕ ಪರಮಾತ್ಮ ಸೂರ್ಯಾಂತರ್ಗತನಾಗಿಯೇ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಇದ್ದಾನೆ ಆ ಪರಮಾತ್ಮ. ಅವನನ್ನು ನೆನೆಸಿಕೊಂಡು ನೀನು ಜಪ ಮಾಡ್ತಾ ಇದ್ದೀಯಾ, ಅದು ನೆನೆಸು. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಆ ಸೂರ್ಯಾಂತರ್ಗತನಾಗಿದ್ದುಕೊಂಡು ನೋಡ್ರಿ ನಮಗೆ ಇಷ್ಟೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಕೇವಲ ಒಂದು ಗಾಯತ್ರಿ ಮಂತ್ರದಿಂದಲೇ. ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ನೀವು ಮಂತ್ರ ಜಪ ಮಾಡೋದ್ರಲ್ಲಿದೆ. ಗೋಪಾಲದಾಸರು ಆಗೋಕ್ಕಿಂತ ಪೂರ್ವದಲ್ಲಿ ಭಾಗಣ್ಣ ಅಂತ ಕರಿತಾ ಇದ್ರು ಅವರು. ತಂದೆ ಇರಲಿಲ್ಲ, ತಾಯಿ ಇದ್ಲು, ಇವರು ನಾಲ್ಕು ಜನ ಅಣ್ಣ ತಮ್ಮಂದರು. ಇವರು ದೊಡ್ಡವರಿದ್ರೆ ಇವ್ರ ಹೆಸರು ಭಾಗಣ್ಣ ಅಂತಿತ್ತು. ಮುಂಜೆ ಮಾಡೋದೇನು ಯಾವುದಕ್ಕೂ ದೂಳು ಹೊಟ್ಟೆಗೆ ಇರ್ತಿರಲಿಲ್ಲ. ಅಂಥದ್ದು ಯಾರೋ ಆ ಓಣಿಯಲ್ಲಿ ಮುಂಜುವೆ ಮಾಡಿದ್ರಂತೆ ಶ್ರೀಮಂತರು. ಆವಾಗ ಇವರಿಗೂ ಮುಂಜುವೆ ಮಾಡಿದ್ದಾರೆ, ಕರೆದು ಭಾಗಣ್ಣ ಅಂಥೇಳಿ ಕರೆದು ಮುಂಜೆ ಮಾಡಿದ್ದಾರೆ. ನೋಡ್ರಿ ಆ ಮುಂಜುವೆಯಿಂದ ಆ ಗಾಯತ್ರಿ ಮಂತ್ರವನ್ನು ಅವ್ರು ಎಷ್ಟು ಜಪಿಸಿರಬೇಕು ನಂಗೆ ಗೊತ್ತಿಲ್ಲ. ಅವರಿಗೆ ತ್ರಿಕಾಲ ಜ್ಞಾನ ಬಂದಿದೆ. ಗಾಯತ್ರಿ ಮಂತ್ರ ಎಷ್ಟು ಚೆನ್ನಾಗಿ ಜಪ ಮಾಡಿರ್ಬೇಕು ಲೆಕ್ಕ ಹಾಕಿ, ಅದರಲ್ಲಿ ಅಷ್ಟು ಶಕ್ತಿ ಇದೆ. ತ್ರಿಕಾಲ ಜ್ಞಾನ ಬಂದಿದೆ. ಆಯಿತು, ಮನೆ ಮುಂದೆ ಕೂತ್ಕೊಂಡು ಭವಿಷ್ಯ ಹೇಳ್ತಾ ಇದ್ದಾರೆ. ಅವ್ರ ಮನೆ ಮುಂದೆ ಎಷ್ಟಿತ್ತು ಅಂತಂದರೆ ದೊಡ್ಡ ಕ್ಯೂ ಹತ್ತಿರ್ತಿತ್ತಂತೆ ಕೇಳಲಿಕ್ಕೆ ಬರೋರು. ಒಂದು ಕಾಲಕ್ಕೆ ಒಂದು ಹೊತ್ತಿಗೆ ಊಟ ಇಲ್ಲದೆ ಇರುವಂತಹ ಭಾಗಣ್ಣ ಈಗ ಬೇಕಾದಷ್ಟು ಜ್ಯೋತಿಷ್ಯ ಹೇಳಿದ ಮೇಲೆ ಅವರು ಇಟ್ಟು ಹೋಗ್ತಿದ್ರು ದುಡ್ಡು. ಆ ದುಡ್ಡಿನಿಂದ ಚೆನ್ನಾಗಿದ್ರು. ವಿಜಯದಾಸರು ಎಲ್ಲ ಊರಿಗೆ ಹೋಗಬೇಕಾಗ್ತಿತ್ತು, ಹೋಗ್ತಿದ್ರು ಅವರು. ಹೋಗಿ ಯಾವ ಊರಲ್ಲಿ ಇರ್ತೇ ಇದ್ದರು ಅವಾಗ ಅವ್ರೇನು ಮಾಡ್ತಿದ್ರು, ಆ ಊರಿಗೆ ಹೋಗಿ ಬೆಳಗ್ಗೆ ದೇವರ ನಾಮ ಹೇಳಿಕೊಂಡು ಗೋಪಾಲ ಬುಟ್ಟಿಯನ್ನು ಹಿಡ್ಕೊಂಡು ದೇವರ ನಾಮ ಹೇಳಿಕೊಂಡು ಎಲ್ಲರ ಮನೆಗೆ ಹೋಗಿ ಗೋಪಾಲವನ್ನು ಬೇಡಿ ನಾವು ಇಂಥಲ್ಲಿ ಇಳ್ಕೊಂಡಿದ್ದೇವೆ, ಅಲ್ಲಿ ನೀವು ಬಂದು ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಕರೆಕ್ಟ್ ಊಟದ ಟೈಮಿಗೆ ಇದು ಮಾಡ್ತಾಯಿದ್ದೆ. ಆಮೇಲೆ ಹೀಗೆ ಹೋಗುವಾಗ ಒಂದು ಮನೆಯ ಮುಂದೆ ಜಾತ್ರೆ ನೆಂದಿದೆ. ಯಾಕೆ ಅಲ್ಲಿ ಯಾಕೆ ಅಷ್ಟು ಮಂದಿ ಇದ್ದಾರೆ, ಯಾರಿದ್ದಾರೆ ಮಹಾನುಭಾವರು ಅಂತ ಕೇಳಿದ್ರು. ಅವಾಗೊಬ್ರು ಯಾರೋ ಹೇಳಿದಂತೆ ಭಾಗಣ್ಣ ಅಂತಿದ್ದಾನೆ ಅವನು, ಜ್ಯೋತಿಷ್ಯ ಹೇಳ್ತಾನೆ ಅದಕ್ಕೆ ಮಂದಿ ಅಷ್ಟು ಮುಂದೆ ನಿಂತಿರ್ತಾರೆ. ಆಗ ವಿಜಯದಾಸರು ಆ ಗೋಪಾಲದಾಸರಿಗೆ ಹೇಳ್ತಾ ಇದ್ದಾರೆ, ಇದೇ ಜ್ಞಾನವನ್ನು ದೇವರಿಗೋಸ್ಕರ ಉಪಯೋಗಿಸು ಅಂತ ಹೇಳಿ ಅವನ್ನು ಕರೆದು ನೋಡ್ರಿ ಗೋಪಾಲ ವಿಠಲ ಅಂಥೇಳಿ ಅಂಕಿತವನ್ನು ಕೊಟ್ಟು ಅವನ ದಾಸರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಗಂಡಸರು ಗಾಯತ್ರಿ ಮಂತ್ರವನ್ನು, ಹೆಂಗಸರು ಕೃಷ್ಣ ಮಂತ್ರವನ್ನು ಜಪ ಮಾಡುವಾಗ ಸರಿಯಾಗಿ ಭಕ್ತಿಯಿಂದ ಆ ಮಂತ್ರವನ್ನು ಜಪ ಮಾಡಿ. ಜಪ ಮಾಡುವಾಗ ಎಲ್ಲ ಒಂದು ನೆನಪಿಟ್ಕೊಳ್ರಿ, ಯಾವ ಮಂತ್ರ ಜಪ ಮಾಡ್ತೀರೋ ಅದಕ್ಕೊಂದು ಧ್ಯಾನ ಶ್ಲೋಕ ಇರುತ್ತೆ. ಆ ಧ್ಯಾನ ಶ್ಲೋಕದಲ್ಲಿ ಆ ಜಪ ಮಾಡುವ
ಆ ಪರಮಾತ್ಮ ಹೇಗಿದ್ದಾನೆ ಅಂತ ವರ್ಣನೆ ಇರುತ್ತೆ. ಅದನ್ನು ನೆನೆಸಿಕೊಂಡೇ ಆ ಮೂರ್ತಿಯನ್ನು ಮುಂದಿಟ್ಕೊಂಡೇ ಜಪ ಮಾಡಬೇಕು. ಎಲ್ಲೋ ಅಲ್ಲಿ ಇಲ್ಲಿ ನೋಡ್ತಾ ಅಲ್ಲ, ಆ ಧ್ಯಾನದಲ್ಲಿ ಬಂದಿರುವಂತಹ ಆ ಮೂರ್ತಿಯನ್ನು ಎದುರಿಟ್ಕೊಂಡು ಅವನನ್ನೇ ನನ್ನ ಎದುರಿಗಿದ್ದಾನೆ ಅಂತೇಳಿ ಅದನ್ನು ನೆನೆಸ್ಕೊಂಡು ಧ್ಯಾನ ಮಾಡಬೇಕು. ಅದಕ್ಕೆ ಹೇಳಿದ್ರು, ಸುಮ್ಮನೆ ನೀರಿನಲ್ಲಿ ಮುಳುಗಿದ್ರಲ್ಲಪ್ಪ, ನೀರಿನಲ್ಲಿ ಮುಳುಗುವಾಗ ಆ ನೀರು ನನ್ನನ್ನು ಪವಿತ್ರ ಮಾಡಬೇಕಾದ್ರೆ ಗಂಗೆಯನ್ನು ನೆನೆಸ್ಕೋ, ಮಂತ್ರ ಮಾಡುವ ಮಂತ್ರ ಜಪ ಮಾಡುವಾಗ ಆ ಮಂತ್ರದ ಸ್ವಾಮಿಯನ್ನು ಧ್ಯಾನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಹೇಗಿದ್ದಾನೆ ಅಂತ ಅವನನ್ನು ಸರಿಯಾಗಿ ನೆನೆಸ್ಕೋ, ಆ ಮೂರ್ತಿಯನ್ನು ಮುಂದಿಟ್ಕೋ, ಆಮೇಲೆ ಜಪ ಮಾಡು. ಸದ್ಗುರು ಹಿರಿಯರನ್ನು ಅನುಸರಿಸದೆ ಮರ್ಮನರಿಯದಿಹನರ ಅಂತ ಹೇಳ್ತಾ ಇದ್ದಾರೆ. ನಿನಗಿಂತ ಉತ್ತಮರಾಗಿರುವಂತಹ ಹಿರಿಯರನ್ನು ಅನುಸರಿಸು. ಅವ್ರು ಹೇಳ್ತಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ. ನಮ್ಮಲ್ಲಿ ಏನಿದೆ ಅಂದರೆ ಈಗಿನ ಕಾಲದವರಿಗೆ ಯಾರು ಹೇಳಿದ್ರೆ ನಿಮ್ಮಷ್ಟಕ್ಕೆ ನೀವು ಜಪ ಮಾಡಿರಿ, ನಮಗೆ ಯಾಕೆ ಹೇಳಿಕ್ಕೆ ಬರ್ತೀರಿ? ಹಾಗೆ ಅನ್ನಬೇಡಿ, ದೊಡ್ಡವರಿಗೆ ಹಾಗೆ ಅಮರ್ಯಾದೆಯನ್ನು ಮಾಡಬೇಡಿ. ಹೇಳಿದರೆ ಅದನ್ನು ಕೇಳಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ, ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ. ಈ ಯಾವ ಮರ್ಮವನ್ನು ಅರಿಯದೆ ಇದರ ನಿಜವನ್ನು ತಿಳಿಯದೆ ನಾವೇನು ಮಾಡ್ತಾ ಇದ್ದೇವೆ, ಅಷ್ಟು ಮಾಡಿದ್ದೇನೆ, ಇಷ್ಟು ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ಇದರಿಂದ ಯಾವ ಫಲವೂ ಸಿಕ್ಕುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಪದಲ್ಲಿ ಮೊದಲೇ ಹೇಳಿದರು, ಪರಮಾತ್ಮ ಹೇಗಿದ್ದಾನೆ, ಮಿಸುನಿಯ ಮಣಿಯ ಓಲಾಜಿಸುವ, ಹೇಗೆ ಉಂಗುರ ಇದೆ ಆ ಉಂಗುರಕ್ಕೆ ಮೇಲೆ ರತ್ನವನ್ನು ಮಣಿಯನ್ನು ಇಡುವ ಪೂರ್ವದಲ್ಲಿ ಅದೇನು ಜಾಗ ಇದೆ, ಹಾಗೆ ಇಡೀ ಬ್ರಹ್ಮಾಂಡದ ಜಾಗದಲ್ಲಿ ಪರಮಾತ್ಮ ತಾನಿದ್ದು ಅದರ ಮೇಲೆ ಬ್ರಹ್ಮಾದಿ ದೇವತೆಗಳನ್ನಿಟ್ಟು ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಇದನ್ನು ತಿಳಿದುಕೊಂಡು ಅವನೇ ಆಧಾರ, ಜಗತ್ತಿಗೆ ಆಧಾರ ಅವನೇ, ಆಧೇಯ ಅವನೇ, ಸ್ಥೂಲ ದೇಹಗತ ರೂಪಕ್ಕೆ ಆಧಾರ ಅಂತ ಹೆಸರು, ಅಥವಾ ಬ್ರಹ್ಮಾಂಡಕ್ಕೆ ಆಧಾರನಾಗಿದ್ದಾನೆ ಅವನೇ, ಬ್ರಹ್ಮಾಂಡಕ್ಕೆ ಆಧಾರನಾಗಿದ್ದುಕೊಂಡು ಬ್ರಹ್ಮದೇವರನ್ನು ತನ್ನಲ್ಲಿಟ್ಟುಕೊಂಡು ಬ್ರಹ್ಮದೇವರಿಂದ ಸೃಷ್ಟ್ಯಾದಿಗಳನ್ನು ಮಾಡಿಸ್ತಾ ಇದ್ದಾನೆ. ಅವನೇ ಆಧಾರ ಅದೇ ಎರಡು ಅವನೇ ಆಗಿದ್ದಾನೆ. ನಮ್ಮ ದೇಹದಲ್ಲಿ ಆಧಾರ ಅವನೇ, ನಮ್ಮ ಮನದಲ್ಲಿ ಆಧೇಯ ಅವನೇ ಆಗಿದ್ದಾನೆ, ಎಲ್ಲವೂ ಅವನೇ ಆಗಿದ್ದಾನೆ. ಹಗಲು ಸೂರ್ಯಾಂತರ್ಗತನಾಗಿದ್ದುಕೊಂಡು ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ, ರಾತ್ರಿ ಚಂದ್ರಾಂತರ್ಗತನಾಗಿದ್ದುಕೊಂಡು ಜಗತ್ತಿಗೆ ಪ್ರಕಾಶ ಕೊಡುವುದಲ್ಲದೆ ಚಂದ್ರನಿಂದ ಬೆಳೆಗಳು ಬೆಳೆಯುತ್ತೆ, ನೆನ್ಪಿಟ್ಕೊಳ್ಳಿ. ಆಯಾ ಒಂದು ಬೆಳೆಗೆ ಒಂದೊಂದು ಔಷಧಿ ರೂಪ ಇದೆ, ಅದನ್ನು ಚಂದ್ರಾಂತರ್ಗತನಾಗಿದ್ದುಕೊಂಡು ಪರಮಾತ್ಮ ಕೊಡ್ತಾ ಇದ್ದಾನೆ. ಚಂದ್ರನ ಕಿರಣನೂ ಅಷ್ಟು ಇಂಪಾರ್ಟೆಂಟು, ಸೂರ್ಯನ ಕಿರಣನೂ ಇಂಪಾರ್ಟೆಂಟ್. ಇಷ್ಟೆಲ್ಲ ಹೇಳಿದ್ದಾರೆ. ಪರಮಾತ್ಮ ಸರ್ವತ್ರದಲ್ಲಿ ತಾನಿದ್ದು ಸರ್ವವನ್ನು ಮಾಡ್ತಾ ಇದ್ದಾನೆ, ಇದನ್ನು ತಿಳಿದುಕೋ. 2008 ರೂಪ ಅಂತ ಹೇಳಿದ್ರು ಸರ್ವ ಪದಾರ್ಥದಲ್ಲಿ. ಭಾರಭೂತ ರೂಪ 1624, ಆಧಾರ 242, ಆಧೇಯ 142 ಅಕ್ಷರಾಂತರ್ಗತ ರೂಪಗಳು. ಇದು ಟೋಟಲ್ ಮಾಡಿದಾಗ 2008 ರೂಪಗಳಾಗ್ತಾಯಿದೆ. ಇದನ್ನು ತಿಳ್ಕೊಂಡು ಮಾಡು. ಅದಕ್ಕೆ ಒಂದು ಕಡೆ ದಾಸರು ಹೇಳ್ತಾರೆ, ಚಳಿ ಮಳೆ ಗಾಳಿ ಬಿಸಿಲುಗಳಿಗೆ ಬೈಬೇಡ. ಈ ಮನುಷ್ಯನ ಸ್ವಭಾವ ಏನು ಅಂದರೆ, ಚಳಿಗಾಲ ಇದ್ದಾಗ ಬಿಸಿಲುಗಾಲ ಬೇಕಾಗ್ತದೆ, ಬಿಸಿಲುಗಾಲ ಇದ್ದಾಗ ಬಿಸಿಲು ತಾಪ ತಾಳಿಲ್ಲ ಅಂದರೆ ಯಾವಾಗ ಮಳೆ ಬರ್ತದೋ ಅಂತೀವಿ. ಮಳೆ ಬಂದಾಗ ಇದು ಯಾವಾಗ ಮಳೆ ಬಿಡುತ್ತೆ, ಯಾವುದಕ್ಕೂ ಸಹನೆ ಇಲ್ಲ ಈ ಜೀವಕ್ಕೆ. ಇಲ್ಲ, ಪರಮಾತ್ಮಗೆ ಏನು ಕೊಟ್ಟಿದ್ದಾನೆ ಅದನ್ನು ಸರಿಯಾಗಿ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನೀ ಅನುಕೂಲ ಮಾಡಿಕೊಂಡಿರು. ಚಳಿ ಮಳೆ ಗಾಳಿಗಳಿಗೆ ಎಂದು ಬೈಯಬೇಡ. ಆ ಚಳಿ ಮಳೆ ಗಾಳಿ ಎಲ್ಲ ಪರಮಾತ್ಮನ ಆಜ್ಞೆಯಿಂದ ಬೀಸ್ತಾ ಇವೆ. ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ಚಳಿ ಬರ್ತಾ ಇದೆ, ಅದು ಆಯಾ ಋತುಗಳಿಗನುಸಾರವಾಗಿ ಆ ಕೆಲಸಗಳು ನಡೀತಾ ಇದೆ. ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ದಾನ ಪರಮಾತ್ಮ? ನೀನು ಅದಕ್ಕನುಸಾರವಾಗಿ ಅನುಕೂಲ ಮಾಡಿಕೊಂಡು
ಆ ಪರಮಾತ್ಮನ ಧ್ಯಾನವನ್ನು ಮಾಡೇ ಹೊರತು ಪರಮಾತ್ಮನಿಗೆ ಅವರಿಗೆ ಇವರಿಗೆ ಭಯತ ಕೊಡಬೇಡ. ಅದಕ್ಕೆ ಹೇಳಿದ್ರು, ಸದ್ಗುರು ಹಿರಿಯರನ್ನು ಅನುಸರಿಸದೆ ಈ ಮರ್ಮ ತಿಳಿಯದೆ ನೀ ಏನು ಮಾಡ್ತಾ ಇದ್ದಿ, ನಿನ್ನ ಮನಸ್ಸಿಗೆ ಬಂದದ್ದೇ ಮಾಡ್ತಾ. ಆಮೇಲೆ ಹೇಳ್ತೀವಿ, ಅಷ್ಟು ಮಾಡಿದ್ರು ನಿಮ್ಮ ದೇವರು ಎಷ್ಟು ನೋಡ್ರಿ, ಅಷ್ಟು ಮಾಡಿದ್ರು ನಿಮ್ಮ ದೇವರು ಏನು ಮಾಡಿದ್ರಿ ಅಂತ ಕೇಳ್ತಾರೆ. ತಲೆ ನನಗೆ ಇಷ್ಟು ತಿರುಗೋಗಿರುತ್ತೆ, ನಿಮ್ಮ ದೇವರು ಆವಾಗ ನಮ್ಮ ದೇವರು ಇಲ್ಲ, ನಿಮ್ಮ ದೇವರು ಅಂತ. ಒಂದು ನೆನ್ಪಿಟ್ಕೊಳ್ರಿ, ಪರಮಾತ್ಮ ಕರುಣಾ ಸಮುದ್ರ ಇದ್ದಾನೆ ಅಂತ ನಮ್ಮ ಆಟೆಲ್ಲ ನಡೆದದು. ಇವತ್ತಿಲ್ಲ ಇದು ನಾಳೆ ಸುಧಾರಿಸಿತ್ತು, ಇವತ್ತಿಲ್ಲ ನಾಳೆ ಸುಧಾರಿಸಿತ್ತು ಅಂತ ಇಲ್ಲದೇ ಇದ್ದರೆ, ನಾನು ಮಾಡುವ ಕರ್ಮಕ್ಕೆ ಒಂದು ಅಗಳ ಅನ್ನ ಸಿಗಬಾರ್ದು, ಒಂದು ಹನಿ ನೀರು ಸಿಗಬಾರ್ದು. ಹೇಗೆ ತಂದೆ ತಾಯಿಗಳು ಇವತ್ತು ಇಲ್ಲ ನಾಳೆ ಸುಧಾರಿಸಿತ್ತು, ಇವತ್ತಿಲ್ಲ ನಾಳೆ ಸುಧಾರಿಸಿತ್ತು ಅಂತ ಮಕ್ಕಳಿಗೆ ಕೊಡ್ತಾರೆಯೋ, ಹಾಗೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಅದರಲ್ಲಿ ಮನುಷ್ಯ ಶರೀರ ಕೊಟ್ಟಿದ್ದಾನೆ. ನಾವೇನು ಪಾಪ ಮಾಡಿಲ್ಲ, ನಾವು ಪುಣ್ಯ ಮಾಡೇ ಬಂದಿದ್ದೇವೆ. 84 ಲಕ್ಷ ಯೋನಿ ದಾಟಿ ಬಂದೆ ನೋಡ್ರಿ, 84 ಲಕ್ಷ ಯೋನಿಗಳಾದ ಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ. ಅಂತಹ ಮನುಷ್ಯ ಜನ್ಮ ಬಂದಿದೆ, ಅದರಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ, ಅದರಲ್ಲಿ ಮಾಧ್ವರಾಗಿದ್ದೇವೆ, ಅದರಲ್ಲಿ ಪರಮಾತ್ಮನ ನಾಮ ಕಿವಿಗೆ ಕೇಳಿಸ್ತಾ ಇದೆ, ಪರಮಾತ್ಮನ ನಾಮ ಬಾಯಿಗೆ ಬರ್ತಾ ಇದೆ. ಹೊಟ್ಟೆಗೆ ಪರಮಾತ್ಮ, ಹೊಟ್ಟೆಗೆ ಬಟ್ಟೆಗೆ ಕಡಿಮೆ ಮಾಡಿಲ್ಲ, ಇರಲಿಕ್ಕೆ ಮನೆಗೂ ಕಡಿಮೆ ಮಾಡಿಲ್ಲ, ಎಲ್ಲ ಕೊಟ್ಟಿದ್ದಾನೆ. ಅನುಭವಿಸಬೇಡ ಅಂತಲೂ ಪರಮಾತ್ಮ ಹೇಳ್ತಾ ಇಲ್ಲ, ಅನುಭವಿಸು, ಹರಿಕೊಟ್ಟ ಕಾಲಕ್ಕೆ ಅನುಭವಿಸು ಬೇಡ ಅಂದಿಲ್ಲ. ಆದರೆ ಅವನ ಸ್ಮರಣೆಯನ್ನು ಮಾಡು, ಸ್ಮರಣೆ ಮಾಡಿ, ಪರಮಾತ್ಮ ಇದು ನಿನ್ನಿಂದ ನನಗೆ ಬಂದಿದೆ, ಇದು ನಿನ್ನದೇ, ಇಷ್ಟೇ ದೇವರು ಕೇಳ್ತಾ ಇರು. ಸ್ಮರಣೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರು, ನಿನ್ನಿಂದ ನನಗೆ ಸಿಕ್ಕಿದೆ, ನಿನ್ನ ನಾಮ ಕಿವಿಗೆ ಬೀಳ್ತಾ ಇದೆ ಅದು ನಿನ್ನ ಅನುಗ್ರಹ, ನಿನ್ನ ನಾಮ ನನ್ನ ಬಾಯಿಗೆ ಬರ್ತಾ ಇದೆ ನಿನ್ನ ಅನುಗ್ರಹ. ಇದನ್ನು ಹೇಳ್ರಿ, ಅಷ್ಟೇ ಕೇಳ್ತಾ ಇರೋದು ದೇವರು, ಮತ್ತಿನ್ನೇನು ಕೇಳ್ತಾ ಇಲ್ಲ. ಈ ರೀತಿಯಾಗಿ ಪರಮಾತ್ಮ 2008 ರೂಪದಿಂದ ಸರ್ವತ್ರದಲ್ಲಿ ಇದ್ದು, ಸರ್ವ ಪದಾರ್ಥದಲ್ಲಿ ಇದ್ದು, ಸರ್ವ ಜೀವರಲ್ಲಿ ಇದ್ದು, ಸರ್ವ ಸ್ಥಾನದಲ್ಲಿ ಇದ್ದು ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಈ ರೂಪವನ್ನು ನೆನೆಸು, ನೆನೆಸಿ ಅವನ ಸೇವೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡಿ ಅಂತ ಹೇಳ್ತಾ ಇದ್ದೆ. ಇದನ್ನು ನೆನೆಸದೆ ನೀನೇನು ಮಾಡಿದರೂ ಫಲ ಇಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಸ್ನಾನ ಮಾಡಿದ ಮಾತ್ರ ನಂಗೆ ಫಲ ಬಂತು ಅಂತಲ್ಲ, ಅದಕ್ಕೊಂದು ಕಡೆ ಒಂದು ಇದರಲ್ಲಿ ಹೇಳ್ತಾರೆ ಪದ್ಯದಲ್ಲಿ, ನೀನು ನೀರಿನಿಂದ ಸ್ನಾನ ಮಾಡ್ತಾ ಇದ್ದಿ, ಮೀನು ಮೊಸಳೆಗಳು ನೀರಿನಾಗೆ ಅವ 24 ತಾಸು, ನೀ ಒಂದು ಬಕೆಟ್ ನೀರು ಸ್ನಾನ ಮಾಡಿ ದೊಡ್ಡ ಇದು ಮಾಡ್ತಿದ್ದಿ, ಆ ನೀರಿನಲ್ಲೇ 24 ಗಂಟೆ ಮೀನು ಮೊಸಳೆಗಳಿವೆ, ಸ್ನಾನದ ಫಲ ಬಂತೇನು? ಆ ಭಾವನೆ ಇದ್ದರೆ ಬರುತ್ತೆ, ಇಲ್ಲದೆ ಇದ್ದರೆ ಇಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ನಾನ ಮಾಡುವಾಗ ಪ್ರತಿಯೊಂದು ಸರ್ವ ಪದಾರ್ಥದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಸರ್ವ ಪದಾರ್ಥದಲ್ಲಿ ಪರಮಾತ್ಮನ ನೆನೆಸು, ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ಮಾತನಾಡುವಾಗ, ಮಾತನ್ನು ಕೇಳುವಾಗ, ತಿನ್ನುವಾಗ, ಉಣ್ಣುವಾಗ, ಪ್ರತಿಯೊಂದು ಸಮಯದಲ್ಲಿ ಅವನ ಉಪಕಾರವನ್ನು ಸ್ಮರಣೆ ಮಾಡು, ಅವನನ್ನು ಮರೆಯಬೇಡ. ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯೇ. ದಾಸ ಹೇಳ್ತಾ ಇದ್ರು, ಎಷ್ಟು ಉಪಕಾರ ಮಾಡಿದೆ ಪರಮಾತ್ಮ, ಈಗಂತೂ ಎಲ್ಲರಿಗೂ ಉಪಕಾರ ಮಾಡಿದ್ದಾನೆ, ಈಗ ಯಾರಿಗೂ ಏನು ಕಡಿಮೆ ಮಾಡಿಲ್ಲ, ಎಲ್ಲರಿಗೂ ಇರಲಿಕ್ಕೆ ಮನೆ ಇದೆ, ತೊಡಲಿಕ್ಕೆ ಬಟ್ಟೆ ಇದೆ, ಹೊಟ್ಟೆಗೆ ಅನ್ನ ಇದೆ, ಇದು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ದೇವರು. ಇಷ್ಟೇ, ಇದನ್ನು ಅನುಭವಿಸು, ಆ ಪರಮಾತ್ಮ ನೆನೆಸು, ನಿನ್ನಿಂದ ನನಗೆ ಸಿಕ್ಕಿದೆ. ಕೂತರೆ ನಿಂತರೆ ಹೇಳ್ರಿ, ಕೂಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ, ಇದು ನಿನ್ನಿಂದ. ಮಾತನಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಿ ಪರಮಾತ್ಮ ನಿನ್ನಿಂದ, ನಡಿಲಿಕ್ಕೆ ಶಕ್ತಿ ಕೊಟ್ಟಿದ್ದಿ ಪರಮಾತ್ಮ ನಿನ್ನಿಂದ, ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನಿಂದ, ನಿದ್ದೆ ಬರ್ತಾ ಇದೆ ಪರಮಾತ್ಮ ನಿನ್ನಿಂದ,
ಬೇಕಾದ ನಿದ್ದೆ ಬರಬಾರ್ದು ಅಂತಿದ್ರೆ ಏನು ಬೇಕಾದ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊರಿ, ಬೇಕಾದ ತೊಗೊರಿ, ನಿದ್ದೆ ಬರೋದಿಲ್ಲ. ಅಂಥದ್ದು ನಮ್ಗೆ ನಿದ್ದೆ ಕೊಡ್ತಾ ಇದ್ದಾನೆ. ಆ ಪರಮಾತ್ಮನಿಗೆ ಎಂದಾರು ಹೇಳಿದೇವ, ಬೆಳಗ್ಗೆ ಎದ್ದಾಕ್ಷಣ ಪರಮಾತ್ಮ ಆನಂದವಾದ ನಿದ್ದೆ ಕೊಟ್ಟೆ ಮಹಾರಾಯ, ನಿನ್ನ ಉಪಕಾರ ನಾನು ಮರೆಯೋದಿಲ್ಲ ಅಂತ ಹೇಳಿದ್ದೇವೇನು? ಇಲ್ಲ, ಇವೆಲ್ಲ ಹೇಳಬೇಕು. ಇದೇ ಇದೇ ಹರಿಕಥಾಂಸಾರ ಹೇಳಲಿಕ್ಕೆ ಹೊರಟಿದೆ. ಪ್ರತಿ ಕ್ಷಣಕ್ಕೆ ಅವನು ನೆನೆಸು. ಪ್ರತಿ ಕ್ಷಣ ಅಲ್ಲ, ಕ್ಷಣದಲ್ಲಿರುವಂತಹ ಇನ್ನೂ ಸಣ್ಣ ಸಮಯ ಇದೆ, ಆವಾಗಲೂ ಪರಮಾತ್ಮ ನೆನೆಸು. ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ ಇರಳು ಹಗಲು ನೆನೆ ಹರಿಯ ಮನವೇ. ಪ್ರತಿ ಮನಸ್ಸಿಗೆ ಬೇಡ್ಕೋತಾ ಇದ್ದಾರೆ, ಏ ಮನಸ್ಸೇ ಅವನನ್ನು ಮರೆಯಬೇಡ, ನಿನ್ನ ಮನಸ್ಸಿನಲ್ಲಿ ಅವನಿಗೆ ಜಾಗ ಕೊಡು, ನಿನ್ನ ಮನಸ್ಸಿನಲ್ಲಿ ಮತ್ತೆ ಏನು ಇಟ್ಕೋಬೇಡ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಚಿದ್ದೇಹದ ಒಳಗೆ 80,725 ನರಸಿಂಹ ರೂಪದಲ್ಲಿದ್ದು ಜೇವರಿಗೆ ನಿತ್ಯದಲ್ಲಿ ಹಗಲಿರಳು ಬಪ್ಪಾಪ ಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ. ಮತ್ತೆ ಚಿದ್ದೇಹದ ಒಳಗೆ ಸ್ವರೂಪ ಶರೀರದಲ್ಲಿ, ಚಿದ್ದೇಹ ಅಂದರೆ ಸ್ವರೂಪ ಶರೀರದಲ್ಲಿ ಪರಮಾತ್ಮ 80,725 ರೂಪದಿಂದ ಇದ್ದು ಜೀವರಿಗೆ ನಿತ್ಯದಲ್ಲಿ ನೋಡ್ರಿ, ನಾವು ಮಾಡುವ ಕರ್ಮಕ್ಕೆ ಹಗಲು ರಾತ್ರಿ ಅಪಮೃತ್ಯು ಬರ್ತಾ ಇರ್ತದೆ. ಅಂಥ ಕರ್ಮಗಳನ್ನು ಮಾಡ್ತೇವೆ, ಆದರೆ ಪರಮಾತ್ಮನ ನೆನೆಸಿದರೆ ಆ ಪರಮಾತ್ಮ ಮೃತ್ಯುವಿಗೆ ಮೃತ್ಯು, ಮೃತ್ಯೋರ್ ಮೃತ್ಯೋರ್ ನಮಾಮ್ಯಹಂ ಅಂತ ಹೇಳ್ತಾ ಇದ್ದೇವೆ. ಆ ಮೃತ್ಯುವಿಗೆ ಮೃತ್ಯು ಆಗಿರುವಂತಹ ನರಸಿಂಹ, ಭಕ್ತವತ್ಸಲನಾಗಿರುವಂತಹ ನರಸಿಂಹ, ಭಯವನ್ನು ವಿನಾಶನ ಮಾಡುವಂತಹ ನರಸಿಂಹ, ಭಾಗ್ಯವನ್ನು ಸಂಪತ್ತನ್ನು ಕೊಡುವಂತಹ ನರಸಿಂಹದೇವರು ನಮ್ಮ ಸ್ವರೂಪ ಶರೀರದಲ್ಲಿದ್ದು ಎಷ್ಟು ಹೇಳ್ತಾ ಇದ್ದಾರೆ ನೋಡಿ, 80,725 ರೂಪಾಯಿಗಳು. ನರಸಿಂಹ ಅಕ್ಷರ ಬರ್ಕೊಳ್ರಿ, ನ ತ ತ ದ ಧ ನ 5, ರ ಯ ರ 2, ಸ 7, ಆ 0 ಹಾಗೆ ಇಡ್ರಿ, ಹ 8. ಉಲ್ಟ ಮಾಡಿದಾಗ 80,725 ರೂಪದಿಂದ ಪರಮಾತ್ಮ ಕಾಯ್ತಾ ಇದ್ದಾನೆ. ಅದನ್ನು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಘೋರ ಅಕಾಲ ಮೃತ್ಯು ಮೀರಿ ಬರಲು ಕಂಡು ಧೀರನೆ ಬಿಡಿಸದಿನ್ಯಾರು ಶ್ರೀನರಸಿಂಹ ಕಾಯೋ, ಶ್ರೀನರಸಿಂಹ ಕಾಯೋ ಕಾಯೋ ಜಯ ನರಸಿಂಹ. ಧಿಷಣನೆದು ಧಿಷಣನೆ ಸುಮೃತ್ ದೋಷ ಮೃತ್ಯುಗೆ ಮೃತ್ಯುನೇ ಸುಷುಮ್ನ ನಡೆಸಿತ ವಿಭುವೆ ಶ್ರೀನರಸಿಂಹ ಕಾಯೋ ಶ್ರೀನರಸಿಂಹ. ಹೇಳ್ತಾ ಇದ್ದಾರೆ ಘೋರ ಅಕಾಲ ಮೃತ್ಯು. ಅಕಾಲ ಮೃತ್ಯು ಯಾವಾಗ ಬರುತ್ತೆ ಅಂದರೆ ನಮಗಿಂತ ಉತ್ತಮರಿಗೆ ಅವರಿಗೆ ಮನಸ್ಸು ನೋಯುವಂತಹ ಕೆಲಸ ಮಾಡಿದರೆ ಅಕಾಲ ಮೃತ್ಯು ಬರುತ್ತೆ. ಆದ್ದರಿಂದ ನಿಮಗಿಂತ ಉತ್ತಮರ ಮನಸ್ಸನ್ನು ನೋಯಿಸಬೇಡಿ. ಅವರು ಹೇಳಿದ್ದನ್ನು ಮಾಡಿರಿ, ಆಗದೇ ಇದ್ದರೆ ಸ್ವಲ್ಪ ಸುಮ್ಮನೆ ಕೊಡ್ರಿ. ನೀವ್ಯಾರು ನನಗೆ ಹೇಳೋಕ್ಕೆ, ಅವ್ರ್ಯಾರು ಅವ್ರ ಚಾಳಿಯನ್ನು ಇನ್ನೊಬ್ಬರ ಮುಂದೆ ಹೇಳಿಕೋಬಿಟ್ರೆ ಅವ್ರು ಹಾಗಿದ್ದಾರೆ ನೋಡಿರಿ. ಇದೂ ಬೇಕಾಗಿಲ್ಲ, ನಾವೇನು ಮಾಡ್ತೀವಿ ಅಂತವೆಲ್ಲ ಮಾಡ್ತಿರ್ತೀವಿ, ಮಾಡಬೇಡಿ. ಅದಕ್ಕೆ ಹೇಳ್ತಾರೆ ಆವಾಗ ಅಕಾಲ ಮೃತ್ಯು ಬರುತ್ತೆ. ಬಂದಾಗ ಧೀರನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂಥ ನರಸಿಂಹ ನೀನೇ ಬಂದು ಅದನ್ನು ಬಿಡಿಸ್ಬೇಕಪ್ಪ. ಮೃತ್ಯುಗೆ ಮೃತ್ಯು ನೀನಿದ್ದೆ, ಯಮನಿಗೆ ಯಮನಿಗೂ ನೀನು ಸ್ವಾಮಿಯಾಗಿದ್ದೆ. ಆದ್ದರಿಂದ ಸುಷುಮ್ನ ನಾಡಿ ಸ್ಥಿತ, ದೇಹದಲ್ಲಿ 3 ನಾಡಿಗಳಿವೆ, ಮಧ್ಯಭಾಗದಲ್ಲಿ ಸುಷುಮ್ನ ನಾಡಿ, ಬಲಭಾಗದಲ್ಲಿ ಈಡ, ಎಡಭಾಗದಲ್ಲಿ ಪಿಂಗಳ. ಆ ಸುಷುಮ್ನ ನಾಡಿಯಲ್ಲಿ ನರಸಿಂಹದೇವರು ಇದ್ದಾರೆ. ಆದ್ದರಿಂದ ಆ ನರಸಿಂಹನ ನೆಲೆಸು. ತ
ತಂತ್ರಸಾರದಲ್ಲಿ ಹೇಳ್ತಾರೆ, ಮೃತ್ಯೋರ್ ಮೃತ್ಯುರ್ ನಮಾಮ್ಯಹಿತೇ. ಮೃತ್ಯುವಿಗೆ ಮೃತ್ಯುವಾಗಿರುವಂತಹ ನರಸಿಂಹರೂಪನನ್ನು, ನರಸಿಂಹ ಸ್ವಾಮಿಯನ್ನು ನಾನು ನಮಸ್ಕರಿಸುತ್ತೇನೆ. ಅಪಮೃತ್ಯು ನಿವಾರಕನಾಗಿದ್ದಾನೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಭಕ್ತ ವತ್ಸಲನಾಗಿದ್ದಾನೆ, ಅವನನ್ನು ನೆನೆಸು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪ ಶರೀರದಲ್ಲಿ ಪರಮಾತ್ಮ, ಸರ್ವರ ಸ್ವರೂಪ ಶರೀರದಲ್ಲಿ ನರಸಿಂಹದೇವರು ಇದ್ದು 80,725 ರೂಪದಿಂದ ಇದ್ದು ಜೀವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನೀನು ಅವನನ್ನು ನೆನೆಸಿದರೆ, ನಾವು ಅನೇಕ ತಪ್ಪುಗಳು ಮಾಡ್ತಾ ಇದ್ದೇವೆ, ಆ ತಪ್ಪುಗಳಿಂದ ಅಕಾಲ ಮೃತ್ಯು ಬರ್ತಾ ಇದೆ, ಅದನ್ನು ಈ ನರಸಿಂಹದೇವರು ನಿವಾರಣೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಭಕ್ತವತ್ಸಲನಾಗಿದ್ದಾನೆ ಅಂಥೇಳಿ ನಮ್ಮ ಮಾತು ನಡೀತಾ ಇದೆ. ಪರಮಾತ್ಮ ಅಂತ ಕರೆದರೆ ಸಾಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಜಾಮಿಳ ಎಷ್ಟೆಲ್ಲ ಪಾಪ ಮಾಡಿದ್ದ, ನಾರಾಯಣ ಅಂತ ಕರೆದು ಸಾಕು, ಹೋಗೋಡಿ ಬಂದಿಯಲ್ಲೋ ಪರಮಾತ್ಮ. ಇದು ನೋಡ್ರಿ ಪರಮಾತ್ಮನ ಕರುಣಾ ಸಮುದ್ರತ್ವ. ಹಿಂದಿನದೆಲ್ಲವನ್ನು ಮರಿತಾನೆ, ಈಗ ನನ್ನ ಕರೆದಿಯಲ್ಲ ಬರ್ತಾ. ಪರಮಾತ್ಮ ಒಬ್ಬನೇ ಹೀಗಿರೋನು, ಪ್ರಪಂಚದಲ್ಲಿ ಮತ್ತಿನ್ಯಾರೂ ಇಲ್ಲ. ಅದಕ್ಕೆ ಅವನನ್ನು ಕರುಣಾ ಸಮುದ್ರ ಅಂತ ಕರೆಯೋದು. ಹಿಂದಿನದೆಲ್ಲ ಮರೆತು ಬಿಡ್ತಾನೆ, ಈಗಾದರೂ ನನ್ನ ಕರೆದಿದೆಯಲ್ಲ, ನಾನು ಓಡಿ ಬರ್ತೇನೆ ಅಂತಾನೆ ಪರಮಾತ್ಮ. ಆದ್ದರಿಂದ ನಿಂತಾಗ, ಕೂತಾಗ, ಎದ್ದಾಗ ಅವನ ನಾಮ ಬರಬೇಕಾಗಿದ್ದರೆ, ಅವನು ಮಾಡಿದ ಉಪಕಾರ ನೆನಪಿದ್ರೆ ಅವನ ನಾಮ ಬರ್ತದೆ. ಪರಮಾತ್ಮನ ಉಪಕಾರದ ಸ್ಮರಣೆ ಆದರೆ ಅವನ ನಾಮ ತಾನೇ ಬರುತ್ತೆ. ಕೂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಮಾತಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ಓಡಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ಕಣ್ಣು ಕಾಣಿಸ್ತಾ ಇದೆ ನಿನ್ನ ಅನುಗ್ರಹದಿಂದ, ಜೀರ್ಣ ಆಗ್ತಾ ಇದೆ ನಿನ್ನ ಅನುಗ್ರಹದಿಂದ, ಅನ್ನ ಸಿಗ್ತಾ ಇದೆ ನಿನ್ನ ಅನುಗ್ರಹದಿಂದ, ನಿದ್ದೆ ಮಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ. ನೆನೆಸ್ರಿ ಪರಮಾತ್ಮನ. ಈ ಅಭ್ಯಾಸ ಮಾಡಿಕೊಂಡ್ರೆ ತಾನೇ ಬರುತ್ತೆ. ಊಟಕ್ಕೆ ಕೂತಿರ್ತೇವೆ, ಆ ಪರಮಾತ್ಮನ ನೆನೆಸುವ ಬದಲಾಗಿ ಹಂಗಾಯ್ತು ಹಿಂಗಾಯ್ತು ಅವ್ರ ಹಂಗೆ. ಯೂಶ್ವಲಿ ಊಟಕ್ಕೆ ಕೂತಾಗೆ ಜಗಳಗಳು ಬರ್ತಾವೆ ನೋಡಿ. ಜಗಳ ಬರೋದು ಅಷ್ಟೇ ಅಲ್ಲ, ತಟ್ಟಿ ಬಿಸಾಕಿ ಎದ್ದವಳದು ನೋಡಿದ್ದೆ. ಅದಕ್ಕೆ ಹೇಳಿದ್ರು, ಮೌನದಿಂದ ಉಣ್ಣು, ಮಾತು ಬೇಡ. ಆ ಪರಮಾತ್ಮನ ನೆನೆಸಿಕೊಂಡು, ಪರಮಾತ್ಮ ಅನಂತ ಪುಣ್ಯ ಮಾಡಿದ್ದೇನೆ ಅಂತ ಅನ್ನ ಸಿಗ್ತಾ ಇದೆಯಪ್ಪ. ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ನಿನ್ನ ಅನುಗ್ರಹದಿಂದ ಈ ಅನ್ನ ಸಿಗ್ತಾ ಇದೆ, ನಿನ್ನ ಅನುಗ್ರಹದಿಂದೇ ಜೀರ್ಣ ಆಗ್ತಾ ಇದೆ, ನಿನ್ನ ಅನುಗ್ರಹದಿಂದೇ ನಾನು ಇದ್ದೇನೆ, ನೆನೆಸ್ರಿ ಹೀಗೆ ಪರಮಾತ್ಮ. ಆಗ ಪರಮಾತ್ಮ ನಮ್ಮ ಎಲ್ಲ ಭಯಗಳನ್ನು ನಿವಾರಣೆ ಮಾಡಿ, ಕರುಣಾ ಸಮುದ್ರನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜ್ವರನೊಳಿಪ್ಪತ್ತೇಳು, ಹರನೊಳಗಿರುವ 28 ರೂಪದ 2827 ಜ್ವರ ಹರಾಭಯನಾರ ಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪು ತರಣಿ ಬಿಂಬವ ಕಂಡ ಹಿಮದಂತೆ. ಎಷ್ಟು ಉಪಕಾರ ಮಾಡ್ಲಿಕ್ಕತ್ತಾರೆ ನಮ್ಗೆ ಜಗನ್ನಾಥ ದಾಸರು ಅಂದ್ರೆ. ಜ್ವರ ಚ ಛ ಜ ಯರ ಲವ 3+4=7 ರ 2 72 ಅದನ್ನು ಉಲ್ಟಾ ಮಾಡಿದ್ರೆ 27 ರೂಪದಿಂದ ಜ್ವರದಲ್ಲಿ ಪರಮಾತ್ಮ ಇದ್ದಾನೆ. ಹರ ರುದ್ರಾಂತರ್ಗತನಾಗಿ, ಹ 8 2 ರ 2 28 ರೂಪದಿಂದ ಜ್ವರನಲ್ಲಿ 27 ರೂಪ, ಹರನಲ್ಲಿ 28 ರೂಪ. ಜ್ವರ ಹರ ಅಂತ ಒಟ್ಟಿಗೆ ಇಟ್ಟುಕೊಂಡ್ರೆ 2827 ರೂಪಗಳಿಂದ ಪರಮಾತ್ಮ, ಅದೇ ಹೇಳಿ 2127 ರೂಪದಿಂದ ಪರಮಾತ್ಮ ಜ್ವರಹರಾಹ್ವಯನಾಗಿದ್ದಾನೆ. ಜ್ವರ ಬರ್ತಾ ಇದೆ ನೋಡ್ರಿ, ಯಾವುದೇ ರೋಗ ಬರ್ತಾ ಇದೆ ಒಂದು ಪಾಪದಿಂದ. ಈ ಪಾಪಕ್ಕಿಂತ ರೋಗ ಅಂತ ಅದನ್ನು ಹೇಳಿದ್ದಾರೆ. ಆ ಪಾಪದಿಂದ ಆ ರೋಗಗಳು ಬಂದಿದೆ, ಅದರ ನಿವಾರಣೆಯನ್ನು ಪರಮಾತ್ಮ ನರಸಿಂಹದೇವರು ತಮ್ಮ ಸ್ಮರಣೆ ಮಾತ್ರದಿಂದ ಮಾಡ್ತಾ ಇದ್ದಾರೆ. ಬರೀ ಅಷ್ಟೇ ಅಲ್ಲ, ಸ್ಮರಣೆ ಮಾತು ದುರಿತ ರಾಶಿಗಳು ಇರದೆ ಪೋಪು. ದುರಿತ ರಾಶಿ, ನಮಗೆ ಕಷ್ಟಗಳು ಬರ್ತಾ ಇವೆ, ಹಿಂದೇನೋ ಪಾಪ ಮಾಡಿ,
ರೋಗಗಳು ಬರ್ತಾ ಇವೆ, ಹಿಂದೇನೋ ಪಾಪ ಮಾಡಿ. ಗೀತೆಯಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಪರಮಾತ್ಮ. ಅವರವರು ಮಾಡಿದ ಕರ್ಮಕ್ಕೆ ಅವರವರಿಗೆ ಫಲವನ್ನು ಕೊಡುವೆನು. ಅದರಿಂದ ರೋಗಗಳು ಬಂದಿದೆ ಅಂದರೆ ನಾನು ಪಾಪಗಳನ್ನು ಮಾಡಿದ್ದೇನೆ, ಅವುಗಳಿಂದಲೇ ರೋಗಾದಿಗಳು ಬರ್ತಾ ಇವೆ, ದುರಿತಗಳು ಬರ್ತಾ ಇದೆ. ಅವುಗಳ ನಿವಾರಣೆಗೆ ನರಸಿಂಹದೇವರನ್ನು ನೆನೆಸಿ ಅಂತ ಹೇಳ್ತಾ ಇದ್ದಾರೆ. ವಿಲಯಂ ಯಾಂತಿ ಪಾಪಾನಿ ಹಿಮವದ್ ಭಾಸ್ಕರೋದಯಂ. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಬಿಸಿಲು ಬಂದಾಕ್ಷಣ ಹೇಗೆ ಆ ಮಂಜು ಬಿದ್ದಿರುತ್ತೆ, ಆ ಮಂಜೆಲ್ಲ ಹೊಟ್ಟೋಗುತ್ತೆ, ನೀರೆಲ್ಲ ಹೊಟ್ಟೋಗುತ್ತೆ. ಹಾಗೆ ನರಸಿಂಹದೇವರನ್ನು ನೆನೆಸಿದ ಕ್ಷಣ ದುರಿತ ರಾಶಿಗಳೆಲ್ಲ ಒಣಗುತ್ತೆ. ತರಣಿ ಬಿಂಬವ ಕಂಡ ಹಿಮದಂತೆ. ತರಣಿ ಅಂದರೆ ಸೂರ್ಯ. ಸೂರ್ಯ ಒಂದಾಕ್ಷಣ ಚಳಿ ಹೋಗ್ತದೆ ನೋಡಿ, ಅದೇನು ನೀರು ಗಿಡದ ಮೇಲೆ ನೀರು ಹಣಿ 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 ಬಿದ್ದಿರ್ತದೆ, ಅದು ಎಲ್ಲ ಹೋಗುತ್ತೆ. ಹಾಗೆ ಜ್ವರಹರ ನಾಗಿರುವಂತಹ ನರಸಿಂಹದೇವರನ್ನು ನೆನೆಸಿದರೆ ಸಾಕು, ನಮ್ಮ ಎಲ್ಲ ರೋಗಗಳು ಹೋಗುತ್ತೆ, ಎಲ್ಲ ಪಾಪಗಳು ಹೋಗುತ್ತೆ. ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಅದನ್ನು ನಾಳಿನ ದಿವಸ ಇನ್ನೂ ಹೆಚ್ಚಿನ ವಿವರಣೆಯಿಂದ ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.